ನಿಮಗೆಲ್ಲ ಆರ್ಡಿನರಿ ಪೀಪಲ್ ಆಗಿ ರೆಡಿ ಇಲ್ಲ, ನೀವೆಲ್ಲರೂ ಸೂಪರ್ ಹ್ಯೂಮನ್ ಆಗಬೇಕು ಅಂತಲೇ ಡಿಸೈಡ್ ಆಗಿರೋದು. ಅದಕ್ಕೋಸ್ಕರನೇ ಅಲ್ವಾ 5 ಗಂಟೆಗೆ ಇದ್ದಿರೋದು ನೀವು. ದ ಬಿಗ್ಗೆಸ್ಟ್ ಸಕ್ಸಸ್ ಬೇಕು ಅಂತ ನೀವು ಬಯಸ್ತಾ ಇದ್ದೀರಾ. ದುಡ್ಡು ಸಿಕ್ಕಾಬಟ್ಟೆ ದುಡ್ಡು ಬೇಕು, ರಿಚ್ನೆಸ್ ಸಿಕ್ಕಾಬಟ್ಟೆ ರಿಚ್ನೆಸ್ ಬೇಕು. ಯಾಕಂದರೆ ಈ ವರ್ಲ್ಡ್ ರನ್ ಆಗ್ತಿರೋದೇ ಅದು. ಈಗೇನು ನೀವೆಲ್ಲರೂ ನನಗೆ ಹಣ ಮುಖ್ಯ ಅಲ್ಲ ಅನ್ನೋರು ಯಾರು ಇದ್ದರೆ ನಿಮಗೆ ಒಂದಲ್ಲ ಒಂದಿನ ರಿವೀಲ್ ಆಗುತ್ತೆ ಈ ಪ್ರಪಂಚ ಮನಿ ಮೇಲೆ ರನ್ ಆಗ್ತಾಯಿದೆ ಅಂತೇಳಿ. ಯಾಕಂದರೆ ಹಣವೇ ಪ್ರಮುಖವಾಗಿ ನಡೀತಾ ಇರುವಂಥ ಮೆಟೀರಿಯಲಿಸ್ಟಿಕ್ ವರ್ಲ್ಡಲ್ಲಿ ನಾವಿದ್ದೀವಿ. ಹಾಗಾಗಿ ಇಲ್ಲಿ ಅಗಾಧವಾದ ರಿಚ್ನೆಸ್ಸನ್ನು ಸಂಪಾದಿಸ್ಬೇಕು, ಅದೇನು ತಪ್ಪಿಲ್ಲ. ಈ ಸುಧಾಮೂರ್ತಿಯವ್ರನ್ನ ನೀವು ತಪ್ಪು ಅಂತೀರಾ, ನಾರಾಯಣ ಮೂರ್ತಿ ಅವ್ರನ್ನ ತಪ್ಪು ಅಂತೀರಾ, ಜುಕರ್ಬರ್ಗನ್ನ ಎಲಾನ್ ಮಸ್ಕನ್ನ ತಪ್ಪು ಅಂತೀರಾ, ಇಲ್ಲ. ಎನಾರ್ಮಸ್ ರಿಚ್ನೆಸ್ ನಾವು ಗಳಿಸ್ಬೇಕು. ಆ ರಿಚ್ನೆಸ್ ಹೇಗಿರಬೇಕು ಅಂದರೆ ಇಮ್ಯಾಜಿನ್ ನೀವು ಕೂಡ ಮಾಡ್ಕೊಂಡಿರಬಾರ್ದು, ಅಷ್ಟು ರಿಚ್ನೆಸ್ ಬೇಕು. ಅಂಥ ರಿಚ್ನೆಸ್ ಬಯಸ್ತಾ ಇದ್ದೀರಾ. ಪಾಪ್ಯುಲಾರಿಟಿ, ಈಗಿನ ಯುವಕ ಯುವತಿಯರಿಗಂತೂ ಅದು ವೆರಿ ಇಂಪಾರ್ಟೆಂಟ್. ನಾನು ಬೇಗ ಪಾಪ್ಯುಲರ್ ಆಗಬೇಕು, ನನಗೆ ಮೋಸ್ಟ್ ಫೇಮಸ್ ಆಗಬೇಕು, ಈ ಥರದೊಂದು ಆ್ಯಟಿಟ್ಯೂಡ್ ಇದೆ. ಹ್ಯಾಪಿನೆಸ್, ತುಂಬ ಹ್ಯಾಪಿಯಾಗಿರಬೇಕು, ಟ್ರಿಪ್ ಮಾಡಬೇಕು, ವಿದೇಶಿ ಪ್ರವಾಸ ಮಾಡಬೇಕು, ಅಲ್ಲೋಗಬೇಕು ಇಲ್ಲೋಗಬೇಕು, ಏನೇನೋ ಆಸೆಗಳಿದೆ. ಕೆಲವರು ಸ್ಪಿರಿಚುಯಾಲಿಟಿ ರಿಲೇಟೆಡ್ ಕೂಡ ಇರ್ತಾರೆ, ಅವರು ಸ್ಪಿರಿಚುಯಾಲಿಟಿಯಲ್ಲಿ ಗ್ರೇಟೆಸ್ಟ್ ಸಕ್ಸಸ್ ಪಡಿಬೇಕು, ಸಾಮಾನ್ಯ ಸಕ್ಸಸ್ ಅಲ್ಲ ಅತ್ಯುನ್ನತ ಹಂತ ಮುಟ್ಟಬೇಕು ಅಂತ ಟ್ರೈ ಮಾಡ್ತಿರ್ತಾರೆ. ಯಾರೇ ಟ್ರೈ ಮಾಡೋರಾದರೂ ನಾವು ಆರ್ಡಿನರಿ ಸಕ್ಸಸ್ ಕಡೆ ಯೋಚನೆ ಮಾಡಲ್ಲ. ಹಣ, ಅಗಾಧವಾದ ಹಣ ಬೇಕು, ಪಾಪ್ಯುಲಾರಿಟಿ, ಅಗಾಧವಾದ ಪಾಪ್ಯುಲಾರಿಟಿ ಬೇಕು, ಹ್ಯಾಪಿನೆಸ್, ಯಾರಿಗೂ ಸಿಗದಂಥ ಹ್ಯಾಪಿನೆಸ್ ನಮಗೆ ಬೇಕು ಅಂತ ಬಯಸ್ತಾ ಇರ್ತೀವಿ. ಸ್ಪಿರಿಚುಯಾಲಿಟಿಗೆ ಎಂಟ್ರಿ ಆದಾಗೂ ಅಷ್ಟೇ ಅತ್ಯುನ್ನತ ಸಾಧನೆ ಮಾಡೋಕ್ಕೆ ನಾವು ಟ್ರೈ ಮಾಡ್ತಾ ಇರ್ತೀವಿ. ಹಾಗಿದ್ದಾಗ ಇದು ಮೆಮೊರಿ ಪವರ್ ಕಲಿಯೋದ್ರಿಂದ ಬರುತ್ತಾ? ನೋ, ನನಗಂತೂ ಗ್ಯಾರಂಟಿ ಇಲ್ಲ. ಐ ಕ್ಯೂ ಇಂಪ್ರೂವ್ ಮಾಡ್ಕೊಳ್ಳೋದ್ರಿಂದ ಬರುತ್ತಾ? ನನಗಂತೂ ಆ ಥರದ ಸಾಕ್ಷ್ಯಾಧಾರಗಳು ಸಿಗ್ತಾ ಇಲ್ಲ. ದಟ್ ರೀಸನ್ ಆ ಒಂದು ಅದ್ಭುತದ ಬಗ್ಗೆ ತಿಳ್ಕೊಳ್ಳೇಬೇಕು ನಾವು. ಯಾವುದದು ಅದ್ಭುತ? ಈ ಪರ್ಸನ್ಗಳು ನೋಡಿ, ಬಿಲ್ ಗೇಟ್ಸ್ ಅವರು ಇದ್ದಾರೆ, ಮೈಕ್ರೋಸಾಫ್ಟ್ ಫೌಂಡರ್, ಜಗತ್ತಿನ ಟಾಪ್ 10 ಪಟ್ಟಿಯಲ್ಲಿ ಸುಮಾರು 20-30 ವರ್ಷದಿಂದ ಇದ್ದಾರೆ ಅವರು ಶ್ರೀಮಂತಿಕೆಯಲ್ಲಿ. ಎಲಾನ್ ಮಸ್ಕ್ 1-2 ಪ್ಲೇಸ್ ಬಿಟ್ಟರೆ ಇಳಿತಾನೇ ಇಲ್ಲ, ಶ್ರೀಮಂತಿಕೆಯಲ್ಲಿ ಜಗತ್ತಿನ ಶ್ರೀಮಂತ. ಮಾರ್ಕ್ ಜುಕರ್ಬರ್ಗ್ ಇನ್ನೂ ಚಿಕ್ಕ ಹುಡುಗ, ನನಗಿಂತ ಚಿಕ್ಕ ಹುಡುಗ, ಈಗಾಗಲೇ ಜಗತ್ತಿನ ಟಾಪ್ 10 ರಿಚ್ ಪಟ್ಟಿಯಲ್ಲಿದ್ದಾರೆ. ಜಾಕ್ಮಾ ಅಂತೇಳಿ ಒಬ್ಬ ಆರ್ಡಿನರಿ ಮ್ಯಾನ್, ಫೇಲ್ಯೂರ್ ಫೇಲ್ಯೂರ್ ಫೇಲ್ಯೂರ್, ಒಂದು ಸ್ಕೂಲ್ ಟೀಚರ್ ಹುದ್ದೆ ಕೊಡೋಕ್ಕೆ ರೆಡಿ ಇಲ್ಲದಂಥ ವ್ಯಕ್ತಿ, ಚೀನಾದ ಶ್ರೀಮಂತ ಮನುಷ್ಯ ಆಗಿದ್ದಾರೆ. ಬೈಜುಸ್ ರವೀಂದ್ರನ್, ಬೇರೆ ಯಾರು ಬೇಡ, ನಮ್ಮ ಇಂಡಿಯಾದ, ನಮ್ಮ ಕೇರಳದ ಒಬ್ಬ ಸಾಮಾನ್ಯ ಸ್ಕೂಲ್ ಟೀಚರ್ ಥರದ ವ್ಯಕ್ತಿ ಇವತ್ತು ಇಂಡಿಯಾದ ರಿಚೆಸ್ಟ್ಗಳ ಲಿಸ್ಟಲ್ಲಿ ಬರ್ತಾರೆ ಅಂದರೆ ರವೀಂದ್ರನ್ ನನಗಿಂತ ಚಿಕ್ಕ ಹುಡುಗನೇ. ಜೊತೆಗೆ ರಿತೇಶ್ ಅಗರ್ವಾಲ್, ಓಯರ್ ರೂಮ್ಸ್ಗಳು ಬುಕ್ಕಿಂಗ್ ಮಾಡ್ತಾರಲ್ಲ, ಆ ಓಯರ್ ರೂಮ್ಸ್ ಬುಕ್ಕಿಂಗ್ ಮಾಡುವ ಒಂದು ಸಿಸ್ಟಮನ್ನು, ಸಾಫ್ಟ್ವೇರನ್ನು, ಆ್ಯಪನ್ನು ಡೆವಲಪ್ ಮಾಡ್ಕೊಂಬಂದಂಥ ಒಬ್ಬ ಫೌಂಡರ್ ಓಯೋಗೆ ರಿತೇಶ್ ಅಗರ್ವಾಲ್, ನನಗಿಂತ ಚಿಕ್ಕ ಹುಡುಗ. ಇಂಡಿಯಾದ ರಿಚೆಸ್ಟ್ಗಳ ಲಿಸ್ಟ್ ತೊಗೊಂಡ್ರೆ ಅವರು ಕೂಡ ಬಂದುಬಿಡ್ತಾರೆ. ಹಾಗಾದರೆ ಈ ರಿಚ್ ಪೀಪಲ್ಲೆಲ್ಲ ಮೆಮೊರಿ ಪವರಿಂದ ಬಂದ್ರ, ಐ ಕ್ಯೂನಿಂದ ಬಂದ್ರ, ಅಂದರೆ ಆ ಥರದ ಯಾವುದೇ ಮಿರಾಕಲ್ಗಳು ಇವರಲ್ಲಿ ಕಂಡು ಬರಲ್ಲ. ಮತ್ತು ಏನದು ಅಂಥದ್ದೊಂದು ಸಕ್ಸಸ್ ಇವರಿಗೆ ಕೊಟ್ಟಿದ್ದು? ಜೊತೆಗೆ ನಂಬರ್ 2 ಪಾಪ್ಯುಲಾರಿಟಿ, ನಿಮಗೆ ಫೇಮಸ್ ಅನ್ನೋದು ಇಷ್ಟಪಡ್ತೀರಾ? ಇಲ್ಲಿ ಫಸ್ಟ್ ಫೋಟೋದಲ್ಲಿ ಒಬ್ಬ ಹುಡುಗನ ತೋರಿಸ್ತಾ ಇದ್ದೀನಿ, ಜಸ್ಟ್ 32 ಏಜ್, 32 ವರ್ಷದ ಹುಡುಗ, ಅನಿರುದ್ಧ ರವಿಚಂದರ್ ಅಂತೇಳಿ. ನಿಮಗೆ ನಮಗೆ ಗೊತ್ತಿರುತ್ತೆ, ಒಂದು 12 ವರ್ಷದ ಹಿಂದೆ ವೈ ದಿಸ್ ಕೊಲೆವೆರಿ 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 ದಿ ಅಂತ ಒಂದು ಹಾಡ್ ಕಂಪೋಸ್ ಮಾಡೋ ಮೂಲಕ ಮ್ಯೂಸಿಕ್ ಇಂಡಸ್ಟ್ರಿ ಎಂಟ್ರಿ ಆಗ್ತಾರೆ. ಇವತ್ತು ಈ ವರ್ಷ ರಿಲೀಸ್ ಆಯಿತು 2023 ಅಂದರೆ ಅದರಲ್ಲಿ ಬಂದಿರೋ ಎಲ್ಲ ಟಾಪ್ ಫಿಲಮ್ಗೆ ಇವ್ರದೇ ಮ್ಯೂಸಿಕ್ ಇರುತ್ತೆ. ಅಷ್ಟು ಪಾಪ್ಯುಲರ್ ಮ್ಯೂಸಿಕ್ ಡೈರೆಕ್ಟರ್ ಇನ್ ಇಂಡಿಯಾ ಅಟ್ ದ ಏಜ್ ಆಫ್ 32. ಈತ 21ನೇ ವಯಸ್ಸಲ್ಲೇ ಕೊಲೆವೆರಿ ದಿ ಮೂಲಕ ಇಡೀ ಇಂಡಿಯಾನೇ ಕುಣಿಸಿದಂಥ ಯುವಕ. ಅಂದರೆ ಈ ಥರ ಪಾಪ್ಯುಲರ್ ಆದಂಥ ರವಿಚಂದರ್ಗೆ ಮೆಮೊರಿ ಪವರ್ ಹೆಲ್ಪ್ ಮಾಡ್ತಾ, ಐ ಕ್ಯೂ ಹೆಲ್ಪ್ ಮಾಡ್ತಾ ಅಂದರೆ ನೋ. ಪಕ್ಕದಲ್ಲಿ ರಾಜ್ ಬಿ ಶೆಟ್ಟಿ, ನಾವು ನೀವು ಆ ಥರದ ಏನಾದರೂ ಬಾಡಿ ಇಟ್ಕೊಂಡಿದ್ರೆ ಬಾಡಿ ಶೇಮಿಂಗ್ ಮಾಡಿಕೊಂಡು ಮನೆಯಿಂದನೇ ಹೊರಗೆ ಬರೋಕ್ಕೆ ಹೆದರ್ತಿದ್ವೇನು ಅಂದರೆ ಅಷ್ಟೊಂದು ಸ್ಪೃದ್ರೂಪಿ ಯುವಕ ಅಲ್ಲ. ಆದರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇವತ್ತು ಟಾಪ್ ಡೈರೆಕ್ಟರ್, ಟಾಪ್ ನಟರುಗಳ ಲಿಸ್ಟಲ್ಲಿ ಅವರು ಕೂಡ ಬರ್ತಾ ಇದ್ದಾರೆ. ಕರ್ನಾಟಕದ ಬಳ್ಳಾರಿಯಲ್ಲಿ ಹುಟ್ಟಿದಂಥ ರಾಜಮೌಳಿಯವರು ಈ ಬಾರಿ ಆಸ್ಕರ್ ತಗೊಳ್ಳುವಂಥ ಮೂವಿಗೆ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. RRR ಡೈರೆಕ್ಟರ್, ಬಾಹುಬಲಿ ಡೈರೆಕ್ಟರ್, ಆ ಅದ್ಭುತ ರೆಕಾರ್ಡ್ ಮಾಡಿದ್ದಾರೆ. ಅವ್ರದ್ದು ಐ ಕ್ಯೂ ಮೆಮೊರಿ ಸ್ಟ್ರಾಂಗಾ? ನೋ ಎವಿಡೆನ್ಸ್. ಜಾಕಿರ್ ಹುಸೇನ್, ಐ ಕ್ಯೂ ಮೆಮೊರಿ ಸ್ಟ್ರಾಂಗಾ? ನೋ ಎವಿಡೆನ್ಸ್. ಯಾರು ಬೇಡ, ನಮ್ಮ ಏಜ್ನ ನಮ್ಮ ಜೊತೆಗಿರುವಂಥ ಹುಡುಗರೇ ನೋಡ್ರಿ, ಶಿವಪುತ್ರ ಅಂತ ಉತ್ತರ ಕರ್ನಾಟಕದ ಹುಡುಗ, ಕಾಮಿಡಿ ಎಲ್ಲ ಮಾಡಿಕೊಂಡು ಯೂಟ್ಯೂಬಲ್ಲಿ ಅಲ್ಲೆಲ್ಲ ಹಾಕ್ತಾ ಇರ್ತಾರೆ, ಈಗ ಶಾರ್ಟ್ ಫಿಲ್ಮ್ ಎಲ್ಲ ಮಾಡ್ತಾ ಇದ್ದಾರೆ, ಎಷ್ಟು ಕ್ರಿಯೇಟಿವ್ ಆಗಿ ಕಾಮಿಡಿ ಕ್ರಿಯೇಟ್ ಮಾಡ್ತಾರೆ. ಜೊತೆಗೆ ಡಾಕ್ಟರ್ ಬ್ರೋ ಗಗನ್, ಗಗನ್ ಇನ್ನು ನನ್ನ ಅರ್ಧ ವಯಸ್ಸಿನ ಹುಡುಗ, ಅವ್ರದೆಲ್ಲ ಸಕ್ಸಸ್ ನೋಡಿದಾಗ ನಮಗೆ ಆಶ್ಚರ್ಯ ಆಗುತ್ತೆ, ಹೆಂಗಿದ್ದಾರೆ ಈಗಿನ ಹುಡುಗರೆಲ್ಲ ಅಂತ. ನನ್ನ ಆಫ್ ಏಜ್ ಹುಡುಗ ಕರ್ನಾಟಕದ ಮನೆ ಮನೆಗಳಲ್ಲಿ ಗೊತ್ತು ಡಾಕ್ಟರ್ ಬ್ರೋ ಗಗನ್ ಅಂತ. ಅಂದರೆ ಯಾವುದೇ ದೇಶಕ್ಕೆ ಎದೆಗಾರಿಕೆಯಿಂದ ನುಗ್ತಾರೆ ಅಂದರೆ ಆ ಹುಡುಗನ ಮೆಮೊರಿ ಸ್ಟ್ರಾಂಗ್ ಇದೆ, ಐ ಕ್ಯೂ ಸ್ಟ್ರಾಂಗ್ ಇದೆ, ಕಾರಣಕ್ಕೆ ಪಾಪ್ಯುಲರ್ ಆಗಿದ್ದಾರಾ? ನೋ. ಇದು ಒಂದಷ್ಟು ತೆಗೆದುಕೊಂಡಿದ್ದೀನಿ, ನೀವಿಂಥದ್ದು ಲಿಸ್ಟ್ ಮಾಡಿದ್ರೆ ಕಣ್ಣು ಮುಚ್ಚಿ ಕಣ್ಣು ತೆಗಿರಿ, ಒಂದು 50-100 ಜನ ನಿಮ್ಮ ಕಣ್ಣೆದುರಿಗೆ ಬರ್ತಾರೆ ಪಾಪ್ಯುಲರ್ ಫಿಗರ್ಗಳು.
ಆ ಪಾಪ್ಯುಲರ್ ಫಿಗರ್ಗಳು ಐ ಕ್ಯೂಯಿಂದ ಮೆಮೊರಿಯಿಂದ ಬಂದ್ರ ಅಂದರೆ ನೋ. ಅಂದರೆ ನೀವು ಬಯಸ್ತಾ ಇರೋಂಥದ್ದು ಮನಿ, ಮನಿಗೆ ಬೇಕಾದ್ದು ಐ ಕ್ಯೂ ಇಂಟ ಮತ್ತು ಮೆಮೊರಿ ಅಲ್ಲ ಅಂತ ಅನಿಸ್ತಾ ಇದೆ. ನೀವು ಬಯಸ್ತಾ ಇರೋದು ಪಾಪ್ಯುಲಾರಿಟಿ, ಪಾಪ್ಯುಲಾರಿಟಿಗೆ ಮೆಮೊರಿ ಐ ಕ್ಯೂ ಅಲ್ಲ ಅನಿಸ್ತಾ ಇದೆ. ಅದು ಬಿಟ್ಟು ಗೇಮ್ ಚೇಂಜರ್ಗಳು ನೋಡ್ಕೊಳ್ರಿ. ಎಮ್ ಎಸ್ ಸ್ವಾಮಿನಾಥನ್ ಅದ್ಭುತ, ಏನು ಬುದ್ಧಿವಂತ, ಅದ್ಭುತ ಮೆಮೊರಿ ಇದ್ದಂಥ ವ್ಯಕ್ತಿ ಅಂತ ನಾವೇನು ಭಾವಿಸ್ಬೇಕಾಗಿಲ್ಲ. ಇಡೀ ಭಾರತ ಹಸಿವಿನಿಂದ ಬಳಲಬೇಕಾದರೆ ಒಂದು ರೆವಲ್ಯೂಷನ್ ತರ್ತಾರೆ, ಗ್ರೀನ್ ರೆವಲ್ಯೂಷನ್. ಇಡೀ ಭಾರತದ ಹಸಿವನ್ನು ನೀಗಿಸಿದ ಮಹಾನ್ ವ್ಯಕ್ತಿಯಾಗಿ ಗುರುತಿಸ್ತಾರೆ. ವರ್ಗೀಸ್ ಕುರಿಯನ್ ಹಾಲು ಉತ್ಪಾದನೆಯಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡಿ ಇವತ್ತು ಹಾಲು ಉತ್ಪಾದನೆಯಲ್ಲಿ ದೇಶ ಜಗತ್ತಿನ ರ್ಯಾಂಕ್ನಲ್ಲಿ ಟಾಪ್ ರ್ಯಾಂಕ್ಗಳಲ್ಲಿ ಬಂದಿದೆ ಅಂದರೆ ಕುರಿಯನ್ ಅವರ ಕೊಡುಗೆ ಕಾರಣ. ಇವತ್ತೇನು ಚಂದ್ರಯಾನ ಜಗತ್ತಿನಲ್ಲಿ 80 ಕೋಟಿ ಜನ ನೋಡಿಬಿಟ್ರು ನಾವೆಲ್ಲ ಆಶ್ಚರ್ಯಪಟ್ವಿ, ಚಂದ್ರನ ಮೇಲೆ ಹೋಗಿ ನಮ್ಮದು ಲ್ಯಾಂಡರ್ ರೋವರ್ಗಳು ಓಡಾಡಿದ್ವು ಅಂದ್ಕೊಳ್ಳೆ ನಮಗೆ ಖುಷಿಯಾಗ್ಬಿಡುತ್ತೆ. ಆದರೆ ಆ ಕನಸನ್ನು ಕಂಡ ಮೊದಲ ವ್ಯಕ್ತಿ ವಿಕ್ರಮ್ ಸಾರಾಭಾಯ್. ಅವರೇನು ದೊಡ್ಡ ಇಂಟೆಲೆಕ್ಚುಯಲ್ ಪೀಪಲ್ ಆಗಲಿ, ಮೆಮೊರಿ ಪವರ್ ಪೀಪಲ್ ಆಗಲಿ ಅಂತ ಗುರುತಿಸ್ಕೊಂಡಿಲ್ಲ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ. ಅಬ್ದುಲ್ ಕಲಾಂ ಕೂಡ ಅಷ್ಟೇ, ಏನು ಸ್ಟೇಟ್ ರ್ಯಾಂಕ್ ಹೋಲ್ಡರ್ ಅಲ್ಲ, ಮೆಮೊರಿಯಲ್ಲಿ ಐ ಕ್ಯೂನಲ್ಲಿ ಟಾಪ್ ವ್ಯಕ್ತಿಯಾಗಿ ಕಂಡುಬರಲ್ಲ. ಅದಿಲ್ಲದರ ಆಚೆಗೆ ಸಾಮಾನ್ಯ ಶಿಕ್ಷಣ ಮಾಡಿದಂಥ ನಮ್ಮ ಸಿದ್ಧಗಂಗಾ ಶ್ರೀಗಳು ಇವತ್ತು ಒಂದು ಶಿಕ್ಷಣ ದಾಸೋಹ, ಅಕ್ಷರ ದಾಸೋಹ, ಜ್ಞಾನ ದಾಸೋಹದ ಕ್ರಾಂತಿಯನ್ನೇ ಕನ್ನಡ ನಾಡಿನಲ್ಲಿ ಬಿತ್ತಿ ಹೋದಂಥ ಆಧ್ಯಾತ್ಮಿಕ ಗುರು. ಇವರೆಲ್ಲ ಗೇಮ್ ಚೇಂಜರ್ಗಳು. ಈ ಗೇಮ್ ಚೇಂಜರ್ ಆದಂಥ ವ್ಯಕ್ತಿಗಳು ಕೂಡ ಮಹಾನ್ ಐ ಕ್ಯೂ, ಮಹಾನ್ ಮೆಮೊರಿ ಜೊತೆ ಇದ್ದವರಲ್ಲ. ಹಾಗಾದರೆ ಯಾವುದದು ಮಹಾನ್ ಒಂದು ಶಕ್ತಿ? ದುಡ್ಡು ಮಾಡಬೇಕು ಅಂದರೂ ಐ ಕ್ಯೂ ಮೆಮೊರಿಗಿಂತ ಇಂಪಾರ್ಟೆಂಟ್ ಆದ ಯಾವುದೋ ಒಂದಿದೆ. ಹೆಸರು ಮಾಡಬೇಕು ಅಂದರೂ ಐ ಕ್ಯೂ ಮತ್ತು ಮೆಮೊರಿಗಿಂತ ಮಹಾನ್ ಆದ್ದೊಂದಿದೆ. ಗೇಮ್ ಚೇಂಜರ್ ಆಗಬೇಕು ಅಂದರೂ ಏನೋ ಒಂದು ಮಹತ್ವದ್ದು ಇದೆಯಲ್ಲ, ಅಂದರೆ ಆ ಮಹತ್ವದ್ದನ್ನೇ ನಾವು ಕ್ರಿಯೇಟಿವಿಟಿ ಅಂತ ಕರೆಯೋದು, ಸೃಜನಶೀಲತೆ. ಇವತ್ತಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಸೃಜನಶೀಲತೆಗೆ ಬೇಕಾದ ಯಾವುದೇ ಒಂದು ಅವಕಾಶಗಳು ಇಲ್ಲ. ನಾವೇ ಸಿಲೆಬಸ್ಗಳನ್ನು ನೋಡ್ತೀವಲ್ಲ, ಕ್ರಿಯೇಟಿವಿಟಿ ಇಂಪ್ರೂವ್ ಮಾಡುವಂಥ ಇನ್ನೋವೇಟಿವ್ ಐಡಿಯಾಗಳನ್ನು ಸೃಷ್ಟಿ ಮಾಡುವಂಥ ಶಿಕ್ಷಣ ವ್ಯವಸ್ಥೆ ಡಿಗ್ರಿವರೆಗೂ ಬಂದರೂ ಸಿಗ್ತಾ ಇಲ್ಲ ನಮಗೆ. ಎಲ್ಲೋ ಬೇರೆ ಬೇರೆ ಕೋರ್ಸ್ಗಳಲ್ಲಿ, ಸ್ಪೆಷಲ್ ಕೋರ್ಸ್ಗಳಲ್ಲಿ ಮಕ್ಕಳನ್ನು ನೋಡ್ತಾ ಇದ್ದೀವಿ. ಹಾಗಾಗಿಯೇ ಭಾರತದಲ್ಲಿ ಇನ್ನೋವೇಷನ್ ಇಂಡೆಕ್ಸಲ್ಲಿ ನಾವು ತುಂಬ ಕೆಳಗೆ ಬರ್ತಾ ಇದ್ದೀವಿ. ಹೊಸ ಹೊಸ ಐಡಿಯಾಗಳು, ಹೊಸ ಹೊಸ ಕಾನ್ಸೆಪ್ಟ್ಗಳು. ನೋಬೆಲ್ ತಗೊಂಡ್ರೆ ಇಡೀ ಭಾರತ ಏನು ನೋಬೆಲ್ ತಗೊಳುತ್ತೋ ಇಡೀ ತನ್ನ ನೋಬೆಲ್ ಹಿಸ್ಟ್ರಿನಲ್ಲಿ, ಅಷ್ಟು ನೋಬೆಲಿನ ಒಂದೊಂದು ವರ್ಷಕ್ಕೆ ಅಮೆರಿಕ ಬಾಚಿಕೊತಾ ಇದೆ. ಬಿಕಾಸ್ ಆಫ್ ಕ್ರಿಯೇಟಿವಿಟಿ, ಲ್ಯಾಕ್ ಆಫ್ ಕ್ರಿಯೇಟಿವಿಟಿ. ಇದನ್ನು ಸೃಷ್ಟಿ ಮಾಡಿಕೊಳ್ಳುವುದು, ಇದನ್ನು ಬಳಕೆ ಮಾಡಿಕೊಳ್ಳುವುದು ಸ್ಪಷ್ಟವಾಗಿದ್ದಾಗ ಅದ್ಭುತವಾದ ಸಕ್ಸಸ್ ಬರುತ್ತೆ.